हेलो एव्रीवन, वन्स अगेन वेलकम बैक टू माय चैनल। सो इवत्तु वेट लॉस रेसिपी डे 20 ಅಲ್ಲಿದೀವಿ। मॉर्निंग ಎದ್ದಿದ ತಕ್ಷಣನೇ ನಾನು ಆಲ್ರೆಡಿ ವಾರ್ಮ್ ವಾಟರ್ ಅಲ್ಲಿ ನಾನು ಆ ಟ್ಯಾಬ್ಲೆಟ್ ತಗೊಂಡಿದ್ದೀನಿ। ಸೊ ಬ್ರೇಕ್ಫಾಸ್ಟ್ ಗೆ ನಾನು ಸ್ವೀಟ್ ಪೊಟಾಟೋ ತಗೊಳ್ತಾ ಇದ್ದೀನಿ। ಸೊ ಇದನ್ನ ಆಲ್ರೆಡಿ ನಾನು ಬಾಯಿಲ್ ಮಾಡಿ ಇಟ್ಟಿದ್ದೀನಿ। ಈ ಒಂದು ಫುಲ್ ಸ್ವೀಟ್ ಪೊಟಾಟೋ ತಗೊಳ್ತಿದ್ದೀನಿ, ಇದರಲ್ಲಿ ಅಷ್ಟು ಫುಲ್ಲು ತಿನ್ನಕ ಆಗಲ್ಲ, ಎಷ್ಟಾಗುತ್ತೆ ಅಷ್ಟು ತಿಂತೀನಿ, ಯಾಕಂದ್ರೆ ಇದು ನಮಗೆ ತುಂಬಾ ಫಿಲ್ಲಿಂಗ್ ಆಗಿಟ್ಟಿರುತ್ತೆ, ಅಷ್ಟು ನಮಗೆ ಎನರ್ಜಿ ಕೊಡುತ್ತೆ, ಟಯರ್ಡ್ ಅನ್ನೋದೇ ಇರಲ್ಲ। ಸೊ ಇಷ್ಟನ್ನು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಗೊಳ್ತೀನಿ। ಇದನ್ನ ಚೆನ್ನಾಗಿ ಪೀಸ್ ಮಾಡ್ಕೊಂಡು, ಬೇಕು ಅಂದ್ರೆ ನೀವು ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕೋಬಹುದು, ನಾನು ಬೇಯಿಸ ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ। ಎರಡು ವಿಶಲ್ ತಗೊಂಡಿದ್ದೀನಿ ಅಷ್ಟೇ, ಎಲ್ಲ ಫುಲ್ಲು ಈ ರೀತಿ ಇಟ್ಬಿಟ್ಟು ಕುಕ್ಕರಲ್ಲಿ ಎರಡು ವಿಶಲ್ ತಗೊಂಡಿದ್ದೀನಿ। ಸೊ ಇದಕ್ಕೆ ಜಾಸ್ತಿ ಏನು ಪ್ರಿಪರೇಷನ್ಸ್ ಇರಲ್ಲ, ಜಸ್ಟ್ ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಎರಡು ವಿಶಲ್ ಹಾಕ್ಬಿಟ್ಟು ಅದು ಆವಿ ಹೋಗೋ ತನಕ ಬಿಟ್ಬಿಟ್ರೆ ಸೊ ಸೂಪರಾಗಿರೋ ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ। ಸೊ ಇದು ಜಾಸ್ತಿ ನಿಮಗೆ ತಿನ್ನಕ್ಕಾಗಲ್ಲ, ಬಟ್ ತುಂಬ ಫಿಲ್ಲಿಂಗ್ ಆಗಿಟ್ಟಿರುತ್ತೆ, ನಿಮಗೆ ಮಧ್ಯಾಹ್ನ ತನಕನೂ ಹೊಟ್ಟೆ ಹಸಿವಾಗಲ್ಲ। ಬಟ್ ನಮಗೇನು ಅಂದರೆ ಒಂದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಲೈಟಾಗಿ ತಿನ್ಕೋಬೋದು। ಸೊ ಮಾರ್ನಿಂಗ್ ನಾನು ಸ್ವೀಟ್ ಪೊಟಾಟೋ ತಿಂದಿದ್ದೀನಿ, ಇದನ್ನು ನಾವು ಬೇಕಾದರೆ ಫ್ರೈ ಕೂಡ ಮಾಡ್ಕೊಂಡು ತಿನ್ಬೋದು, ಬಟ್ ಆಯಿಲ್ ಏನು ಯೂಸ್ ಮಾಡದಿದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಬೇಗ ಆಗುತ್ತೆ। ಚೆನ್ನಾಗಿ ನೀರು ಕುಡಿದಿದ್ದೀನಿ, ಮಧ್ಯಾಹ್ನ ತನಕ ನನಗೆ ಹೊಟ್ಟೆ ಹಸಿವು ಆಗಲಿಲ್ಲ, ಸ್ವಲ್ಪ ಚೆನ್ನಾಗಿ ನೀರು ಕುಡಿದೆ, ಬಿಸಿ ವಾಟರೇ ಕುಡಿದಿದ್ದೀನಿ ಸ್ವಲ್ಪ ಬಿಸಿ ಬಿಸಿಯಾಗಿ। ಸೊ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಬಂದು ನಾನು ಬಸ್ಸಾರು ಮಾಡ್ತಾ ಇದ್ದೀನಿ, ಸ್ವಲ್ಪ ಸೊಪ್ಪು ಇದ್ದಿದ್ದರಿಂದ ಅದರಲ್ಲಿ ಸ್ವಲ್ಪ ಬೇಳೆ ಹಾಕ್ಕೊಂಡು ಬಸ್ಸಾರು ಮಾಡಿದ್ದೀನಿ। ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಆಲ್ರೆಡಿ ಇದನ್ನು ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಿಂಪಲಾಗಿ ತೋರಿಸ್ಬಿಡ್ತೀನಿ। ಬೇಳೆನ ತೊಗೊಂಡಿದ್ದೀನಿ, ಬೇಳೆ ಮತ್ತು ಸೊಪ್ಪು ಬಸ್ಸಾರು ಮಾಡ್ತಾ ಇರೋದು। ಸೊ ಸ್ವಲ್ಪ ಕುಕ್ಕರಲ್ಲಿ ಹಾಕ್ಕೊಂಡು ಬೇಳೆನ ಒಂದು ಕೈಯಷ್ಟು ಬೇಳೆ ತೊಗೊಂಡಿದ್ದೀನಿ, ಒಂದೆರಡು ಟೊಮೊಟೊ ಹಣ್ಣು ಮೀಡಿಯಮ್ ಸೈಜ್ ತೊಗೊಂಡು ಕುಕ್ಕರಲ್ಲಿ ಕೂಗಿಸ್ಕೊತೀನಿ, ಎರಡು ವಿಶಲ್ಗೆ ಬೆಂದೋಗ್ಬಿಡುತ್ತೆ। ಸೊ ಅದಕ್ಕೆ ತಕ್ಕಂಗೆ ಲೈಟಾಗಿ ಒಂದು ಮಸಾಲ ಪ್ರಿಪೇರ್ ಮಾಡ್ಕೋಬೇಕು, ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು। ಸೊ ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಕೋಲ್ಡ್ ಆಗಿರೋ ಟೈಮಲ್ಲೆಲ್ಲ ಈ ಸಾಂಬಾರು ತಿಂದರೆ ಸ್ವಲ್ಪ ನಿಮಗೆ ಕೋಲ್ಡು ಕಮ್ಮಿ ಅಂತ ಅನಿಸುತ್ತೆ, ಸ್ವಲ್ಪ ಆ ರೀತಿ ಚೆನ್ನಾಗಿರುತ್ತೆ, ಬಾಯಿ ಹಿತವಾಗಿರುತ್ತೆ। ಸೊ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಒಂದೂವರೆ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸೋಂಬು, ಕಾಳು ಮೆಣಸಿನಕಾಯಿ ಬಂದು ನಾನು ಸ್ವಲ್ಪ ಜಾಸ್ತಿ, ಕಾಳು ಮೆಣಸು ನಮಗಿದೆಯಲ್ಲ ಬ್ಲ್ಯಾಕ್ ಕಲರ್ ಅದು ಬಂದು ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ, ದೊಡ್ಡ ಸೈಜ್ದು ಒಂದು ಆನಿಯನ್ ತೊಗೊಂಡಿದ್ದೀನಿ, ಒಂದು 5-6 ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ಒಂದು 10 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ। ಸೊ ಇದೆಲ್ಲ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು। ಆ ಫ್ರೈ ಆದಮೇಲೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಮನೇಲಿ ಮಾಡಿರೋಂಥ ಒಂದು ಮಸಾಲ ಪೌಡರ್ ಇದು। ಸೊ ಅದೊಂದು 3 ಹಾಕ್ಕೊತಿದ್ದೀನಿ, ಖಾರ ತಕ್ಕಂಗೆ ಖಾರನ ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ। ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು, ಲೈಟಾಗಿ ನಾನು ಅದರಲ್ಲೇ ತುಂಬ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಲೈಟಾಗಿ ಅದನ್ನು ಹುರ್ಕೊತಾ ಇದ್ದೀನಿ। ಕೊನೆಗೆ 1/2 ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, ಸೊ ಜಾಸ್ತಿ ತೆಂಗಿನಕಾಯಿ ಹಾಕ್ತಾ ಇಲ್ಲ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಇದಕ್ಕೆ ಯಾವುದೇ ರೀತಿ ಪುದೀನ ಏನು ಸೇರಿಸ್ಬೇಡಿ, ಕೊತ್ತಂಬರಿ ಸೊಪ್ಪು ಮಾತ್ರ ಸಾಕು, ತುಂಬ ಚೆನ್ನಾಗಿರುತ್ತೆ। ಸೊ ಆಫ್ ಮಾಡಿಬಿಡಿ, ಅದರ ಬಿಸಿಯಲ್ಲೇ ಸ್ವಲ್ಪ ಅವೆಲ್ಲ ಫ್ರೈ ಆಗಿಬಿಡುತ್ತೆ। ಸೊ ನೆಕ್ಸ್ಟ್ ಇವಾಗ ನಾನು 2 ಕೂಗಿಸ್ಕೊಂಡು ಆವಿ ಹೋಗೋ ತನಕ ಹಾಗೆ ಬಿಟ್ಟಿದ್ದೀನಿ, ಬೇಳೆ ಚೆನ್ನಾಗಿ ಬೆಂದಿದೆ, ಟೊಮೊಟೊ ಮಾತ್ರ ಸಪ್ರೇಟಾಗಿ ತೆಗೆದಿಟ್ಕೊಂಬಿಡೋಣ। ಸೊ ಇದ್ರ ಜೊತೆಗೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸೊಪ್ಪು ಹಾಕ್ಬಿಟ್ಟು ಒಂದು 5 ಬೇಯಿಸ್ಕೊತೀನಿ। ಸೊ ಸೊಪ್ಪು ಬಂದು ನಿಮ್ಗೆ ಯಾವ್ದು ಸೊಪ್ಪು ಸಿಗುತ್ತೋ ಆ ಸೊಪ್ಪು ತೊಗೊಳ್ಳಿ। ಸೊ ನನಗಿಲ್ಲಿ ಚಕ್ಕತ್ತೆ, ಚಿಲ್ಕರವೆ ಮತ್ತು ಪಾಲಕ್ ಸೊಪ್ಪೆಲ್ಲ ಸಿಕ್ಕಿತ್ತು, ಅದೆಲ್ಲ ಒಟ್ಟಿಗೆ ಹಾಕಿ ನಾನು ಮಾಡ್ಕೊತಿದ್ದೀನಿ। ಸೊ ನಿಮ್ಮ ಇಷ್ಟ, ನಿಮಗೆ ದಂಟೆಲ್ಲ ಸಿಕ್ಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ನಾನು ನನ್ನ ಪ್ರಕಾರ ನಾನು ಯಾವ ಸೊಪ್ಪು ಸಿಕ್ಕಿದ್ರು ನಾನು ಚೆನ್ನಾಗಿ ಮಾಡ್ಕೊತೀನಿ। ಸೊ ವಿಶಲ್ ಹಾಕಿದೆ ಮತ್ತು ಈ ಒಳಗಡೆ ನಮ್ಮದು ಪ್ಲೇಟ್ ರೀತಿ ಮುಚ್ಚಿಟ್ಬಿಟ್ರೆ ಸಾಕು, ಅದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ, 5 ಸೂಪರಾಗಿ ಬೆಂದೋಗ್ಬಿಡುತ್ತೆ। ಸೊ ಇದು ಚೆನ್ನಾಗಿ ಸ್ಟ್ರೈನ್ ಮಾಡಬೇಕು ನಾವಿವಾಗ। ಸೊ ನೋಡಿ, ಇದು ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ, ಬೇಳೆಯಲ್ಲೇ ಮಾಡ್ಕೊಂಡಿದ್ದೀನಿ, 1/2 ಎತ್ತಿಕೊಂಬಿಡೋಣ, ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕಲ್ಲ ಅದಕ್ಕೆ 1/2 ಎತ್ತು ಹಾಕ್ಕೊಂಡ್ಬಿಡ್ತೀನಿ। ಸೊ ಇದನ್ನು ಫುಲ್ಲು ಸ್ಟ್ರೈನ್ ಮಾಡಿ ಈ ರೀತಿ ನೋಡಿ, ಫುಲ್ಲು ನೀರೆಲ್ಲ ಡ್ರೈ ಆಗಬೇಕು, ಆವಾಗಲೇ ನಿಮಗೆ ಪಲ್ಯ ಸ್ವಲ್ಪ ಚೆನ್ನಾಗಿ ಬರುತ್ತೆ। ಇದು ನಾನು ಈ ರೀತಿ ಸ್ಟ್ರೈನ್ ಆಗಾಕಿ ಚೆನ್ನಾಗಿ ಇದನ್ನು ಸ್ಮ್ಯಾಷರಿಂದ ಈ ರೀತಿ ಸ್ಟ್ರೈನರಲ್ಲಿ ಪ್ರೆಸ್ ಮಾಡ್ಕೊತಿದ್ದೀನಿ, ಆವಾಗ ಎಲ್ಲ ನೀರು ನಮಗೆ ಚೆನ್ನಾಗಿ ಡ್ರೈನ್ ಆಗಿರುತ್ತೆ। ಸೊ ಪಲ್ಯಕ್ಕೆ ಇವಾಗ ಚೆನ್ನಾಗಿ ಸೂಪರಾಗಿ ಒಂದು ಪಲ್ಯ ನಮಗೆ ರೆಡಿ ಆಗುತ್ತೆ, ಪಲ್ಯ ಬೇಕಾದರೂ ಮಾಡ್ಕೋಬೋದು, ಬರೀ ಪಲ್ಯದಲ್ಲಿ ನೀವು ಚಪಾತಿ ದೋಸೆ ಏನು ಬೇಕೋ ತಿನ್ಕೋಬೋದು। ಅದರ ಜೊತೆಗೂ ಸ್ವಲ್ಪ ರೈಸ್ ತೊಗೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ। ಸೊ ಇವಾಗ ನಾನು 1 ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದರಲ್ಲಿ 1 ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು, 1 ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಆಮೇಲೆ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಅದು
ಆ ಕಂದು ಬಣ್ಣಕ್ಕೆ ತಿರುಗಬೇಕು ಆ ರೀತಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡು ತಗೊಳ್ಳಿ. ಸೊ ನಾನು ಲೈಟಾಗಿ ಇಲ್ಲಿ ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ ಸ್ವಲ್ಪ ಟೇಸ್ಟಿಗೆ ಅಷ್ಟೇ. ಸೊ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಅದು ಆಪ್ಷನಲ್ ಅಷ್ಟೇ. ಇವಾಗ ನೆಕ್ಸ್ಟ್ ಬಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಿದ್ದೀನಿ. ಬೇಳೆ ಯೂಸ್ ಮಾಡಿರೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಹಾಗಾಗಿ ಸ್ವಲ್ಪ ಎಲ್ಲದಕ್ಕೂ ನಾನು ಆಲ್ಮೋಸ್ಟ್ ಹಿಂಗೆ ಹಾಕ್ಕೊಳ್ತೀನಿ. ಸೊ ಅದು ಫ್ರೈ ಆಗ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಮಸಾಲೆ ರುಬ್ಬಿಡೋಣ. ಸೊ ಇವಾಗ ಮಸಾಲೆಗೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳಿ, ಆ ಎರಡು ಏನು ನಾವು ಸ್ಪೂನ್ ತೆಗೆದಿಟ್ಟಿವಲ್ಲ ಬೇಳೆ ಅದನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಡಿ. ರುಬ್ಕೊಂಡ್ಬಿಟ್ಟು ಕುಕ್ಕರ್ಗೆ ನಾನು ಅದರಲ್ಲೇ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲೆಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಸಾಂಬಾರು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅಷ್ಟು ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 5-10 ನಿಮಿಷ ಕುದಿಯಕ್ಕೆ ಬಿಟ್ಬಿಡಿ. ಉಪ್ಪು ನೋಡ್ಕೊಳ್ಳಿ, ನೋಡ್ಕೊಂಡು ಅದನ್ನು ಕುದಿಯಕ್ಕೆ ಬಿಡಿ. ಸೊ ಅಷ್ಟರಲ್ಲಿ ನನಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಅರಿಶಿನದ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅರಿಶಿನದ ಪೌಡ್ರ್ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅದಾದಮೇಲೆ ಸೊಪ್ಪನ್ನ ಏನು ನಾವು ಡ್ರೈ ಮಾಡಿಟ್ಟಿದ್ವಲ್ಲ ಸೊಪ್ಪು ಪಲ್ಯ, ಅದನ್ನು ಪಲ್ಯಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಅದು ಚೆನ್ನಾಗಿ ಅದು ಒಂದೊಂದಕ್ಕೂ ಸ್ಪೈಸಸ್ ಆ್ಯಡ್ ಆಗುತ್ತೆ ಆ 5 ಮಿನಿಟ್ಸಲ್ಲಿ. ಸೊ ಎಲ್ಲ ಒಂದಕ್ಕೆ 5 ಮಿನಿಟ್ಸಲ್ಲಿ ಚೆನ್ನಾಗಿ ಇವಾಗ ಆಗೋಯಿತು. ಇವಾಗ ಪಲ್ಯ ರೆಡಿಯಾಗಿದೆ, ಸಾಂಬಾರು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ. ಅದು ಚೆನ್ನಾಗಿ ಕುದಿಬೇಕು, ಆ ಟೈಮಲ್ಲಿ ಬೇಕು ಅಂದರೆ ಒಂದು ಒಗ್ಗರಣೆ ಕೊಟ್ಕೊಂಬಿಡಿ, ಇಲ್ಲಾಂದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು. ನಾನು ಒಂದೇ ಒಂದು ಸ್ಪೂನ್ ಅಷ್ಟೇ ನಾನು ರೈಸ್ ತೊಗೊಂಡಿದ್ದೀನಿ. ಸಾಂಬಾರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ರೈಸ್ ಅಷ್ಟು ಕಾಣುತ್ತೆ, ಬಟ್ ಪಲ್ಯ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಕೋಲ್ಡ್ ಇರೋರಿಗೆಲ್ಲ ಸೂಪರಾಗಿರುತ್ತೆ. ಮಧ್ಯಾಹ್ನ ಲಂಚ್ ಇಷ್ಟೇ ನಾನು ತಿಂತಾ ಇರೋದು. ನೀವು ಬೇಕಾದ್ರೆ ಬರೀ ಸೊಪ್ಪಲ್ಲಿ ದೋಸೆ ಅಥವಾ ಚಪಾತಿ ಆ ರೀತಿ ಕೂಡ ಮಾಡ್ಕೋಬೋದು. ಹೆಲ್ದಿ ಆಗಿರೋ ವೇದಲ್ಲಿ ನಾನು ಸ್ವಲ್ಪನೇ ರೈಸ್ ತೊಗೊಂಡಿದ್ದೀನಿ. ಬ್ರೌನ್ ರೈಸ್ ಯೂಸ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಇಲ್ಲಿ ನೈಟ್ ಡಿನ್ನರಿಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಧ್ಯಾಹ್ನ ಹೆವಿ ಆಗಿರೋದ್ರಿಂದ ನೈಟ್ ಈವ್ನಿಂಗ್ ಬಂದು ನಾನು ಏನೂ ತಿಂದಿಲ್ಲ. ಸೊ ಅದೇ ನನಗೆ ಸ್ವಲ್ಪ ಹೆವಿ ಅಂತ ಅನಿಸಿದ ಥರ ಇತ್ತು, ಯಾಕಂದರೆ ನಮಗೆ ವೆಯ್ಟ್ ಲಾಸ್ ಆಗ್ತಾ ಆಗ್ತಾ ನಮ್ಮದು ಹೊಟ್ಟೆನೂ ಚಿಕ್ಕದಾಗ್ತಿದೆ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ನಂಗೆ ಏನು ಹೊಟ್ಟೆ ಹಸಿಲ್ಲ, ಚೆನ್ನಾಗಿ ನೀರಂತೂ ಕುಡಿದಿದ್ದೀನಿ. ಸೊ ನೆಕ್ಸ್ಟ್ ಬಂದು ನೈಟ್ ಡಿನ್ನರಿಗೆ ಮಶ್ರೂಮ್ ಆಮ್ಲೆಟ್ ಮಾಡ್ತಾ ಇದ್ದೀನಿ. ಸೊ ಈ ಮಶ್ರೂಮ್ ಆಮ್ಲೆಟಿಗೆ ಮಶ್ರೂಮು ಸ್ವಲ್ಪ ಕರಿಬೇವು ಸೊಪ್ಪು ಹಸಿ ಮೆಣಸಿನ್ಕಾಯಿ 2 ಮೊಟ್ಟೆ ಸ್ವಲ್ಪ ಅರಿಶಿನದ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಪೆಪ್ಪರ್ ಹಾಕ್ಕೊತಾ ಇದ್ದೀನಿ, ಆಮೇಲೆ ಈರುಳ್ಳಿ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೂ ಬೇಕಾದರೆ ಬೇರೆದೆಲ್ಲ ಹಾಕೋಬೋದು, ನನಗೆ ಇಷ್ಟೇ ಸಾಕು ಅನ್ನಿಸ್ತು, ಯಾಕಂದರೆ ನಂಗೆ ಮಧ್ಯಾಹ್ನದ್ದೇ ಒಂದು ಸ್ವಲ್ಪ ಹೆವಿ ಅನ್ನೋ ಥರ ಫೀಲ್ ಆಗಿತ್ತು, ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಆಮ್ಲೆಟ್ ಹಾಕ್ಕೊಳ್ಳೋಣ ಅಂತೇಳಿ ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಇನ್ನೇನಾದ್ರು ತರಕಾರಿ ಬೇಕು ಅಂದರೂ ನೀವು ಆ್ಯಡ್ ಮಾಡ್ಕೋಬೋದು, ಬಟ್ ನನಗೆ ಮಶ್ರೂಮ್ ನಾನು 2 ಸೈಜ್ದು ಮೀಡಿಯಮ್ ಸೈಜ್ದು 2 ಮಶ್ರೂಮ್ ತೊಗೊಂಡಿರೋದ್ರಿಂದ ಅದೇ ನಮಗೆ ಸ್ವಲ್ಪ ಜಾಸ್ತಿ ಕರೆಕ್ಟಾಗಿ ಕ್ವಾಂಟಿಟಿ ಇರುತ್ತೆ. ಇದನ್ನು ನೀವು 2 ಆಮ್ಲೆಟ್ ಆಗಿ ಹಾಕೋಬೋದು. ಒಂದಾಗಿ ಹಾಕ್ಕೊಂಡ್ರೆ ತುಂಬ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ, ಮತ್ತು ಸ್ವಲ್ಪ ದಪ್ಪ ಅನಿಸುತ್ತೆ. ಸೊ 2 ಸತಿ ಮಾಡಿಕೊಂಡ್ರೆ 2 ದೋಸೆ ಥರ 2 ಸತಿ ಮಾಡಿಕೊಂಡ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬೇಯಿಸ್ಕೋಬೋದು. ಬಟ್ ನಾನು ತುಂಬ ಹೊತ್ತು ಬಿಟ್ಟೆ, ಹಾಗಾಗಿ ಬೆಂದಿದೆ. ಆದರೂ ಸ್ವಲ್ಪ ತೆಗಿಬೇಕಾದ್ರೆ ಸ್ವಲ್ಪ ಮಧ್ಯದಲ್ಲಿ ಕಟ್ಟಾಗೋ ಥರ ಆಗೋಗಿತ್ತು. ಸೊ ಅದು ತಿರುಗಿಸಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ನೀವು 2 ಸತಿ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಚೆನ್ನಾಗಿ ಈಸಿ ಆಗುತ್ತೆ. ಹಂಗೂ ಕಷ್ಟಪಟ್ಟು ತಿರುಗಿಸಿ ಹಾಕ್ಬಿಟ್ಟೆ ನಾನು, ಸ್ವಲ್ಪ ಕಟ್ಟಾಗಿರೋದನ್ನ ಮ್ಯಾಚ್ ಮಾಡಿ ಸ್ವಲ್ಪ ತಿರುಗಿಸಿ ಹಾಕಿದ್ದೀನಿ. ಇದನ್ನು ಫುಲ್ಲು ಚೆನ್ನಾಗಿ ಬೇಯಿಸ್ಬೇಕು ನಾವು, ಮೀಡಿಯಮ್ ಒಲೆ ಉರಿಯಲ್ಲೇ ಬೇಯಿಸ್ಬೇಕು, ಯಾಕಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ಒಂಥರ ಪಿಜ್ಜಾ ಥರ ಇದು ಬೇಯಬೇಕು. ಹಾಗಾಗಿ ಚೆನ್ನಾಗಿ ಬೇಯಿಸಿದ್ದೀನಿ, ಇವಾಗ ಬೆಂದಾಯಿತು, ಸೂಪರಾಗಿ ರೆಡಿಯಾಗಿದೆ. ಸೊ ನೈಟ್ ಡಿನ್ನರ್ ಬರೀ ಇಷ್ಟೇ, ಬಟ್ ಇದು ಅಷ್ಟೇ ತುಂಬ ಹೆವಿ ಫಿಲ್ಲಿಂಗ್ ಆಗಿರುತ್ತೆ. 2 ಆಮ್ಲೆಟು ಮತ್ತು ಸ್ವಲ್ಪ ಮಶ್ರೂಮ್ ಹಾಕ್ಕೊಂಡಿದ್ದೀವಲ್ಲ, ತುಂಬಾ ಫಿಲ್ಲಿಂಗ್ ಆಗಿರುತ್ತೆ. ಸೊ ಇವತ್ತು ನೈಟ್ ಡಿನ್ನರ್ ಇದೇ ರೀತಿ ಇತ್ತು. ಬಟ್ ನಾವೇನಾದರೂ ಮಧ್ಯದಲ್ಲಿ ಸ್ನ್ಯಾಕ್ಸ್ ತೆಗ್ದಿಲ್ಲ ಅಂದರೆ ಚೆನ್ನಾಗಿ ನೀರು ಕುಡಿಬೇಕು ಗೈಸ್. ಇಷ್ಟೇ ಇವತ್ತಿನ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.